ಸರ್ಕಾರಿ ನೌಕರ ಸಂಘಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಘ ಕೋಲಾರ ಜಿಲ್ಲಾ ಶಾಖೆಗೆ ಇಂದಿನ ಜಿಲ್ಲಾಧ್ಯಕ್ಷರು ರಾಜ್ಯ ಪರಿಷತ್ ಹಾಗೂ ಖಜಾಂಚಿ ಸ್ಥಾನಕ್ಕೆ ಚುನಾವಣೆಗಳು ನಡೆದಿದ್ದು ಈ ಮೂರು ಸ್ಥಾನದಲ್ಲಿ ನಾವು ಮೂವರು ಸಿಂಡಿಕೇಟ್ ಗೆದ್ದಿರುವುದು ಬಹು ಸಂತೋಷ ತಂದಿದೆ. ಈಗಾಗಲೇ ನಾವು ಹಿಂದೆ ಏನೇನು ಹೇಳಿದೀವಿ, ಎಲ್ಲ ಕಟ್ಟಡ ನಿರ್ಮಾಣ ಮಾಡೋದು, ಎನ್ಪಿಎಸ್ ರದ್ದತಿ ಬಗ್ಗೆ ಹೋರಾಟ ಮಾಡೋದು ಹಾಗೂ ನೌಕರರ ಸ್ನೇಹಿ ಈ ಆಡಳಿತವನ್ನು ನಡೆಸಿಕೊಂಡು ಹೋಗೋದಾಗಿ ಈ ಮೂಲಕ ಪ್ರಮಾಣ ಮಾಡ್ತಾ ಇದ್ದೇವೆ. ಹಾಗೂ ನಮ್ಗೆ ಇವತ್ತಿಂದ ಜವಾಬ್ದಾರಿ ಜಾಸ್ತಿ ಆಗಿದೆ, ಇದು ಹುದ್ದೆ ಅಲ್ಲ ಜವಾಬ್ದಾರಿ ಅಂತ ಹೇಳಿ ತಿಳ್ಕೊಂಡು ಕೆಲಸ ಮಾಡ್ತಾ ಇದೀವಿ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದೀನಿ ಸರ್. ಇನ್ನೂ ಸ್ವಲ್ಪ ಜಾಸ್ತಿನೇ ಇದೆ ಸರ್, ಸ್ವಲ್ಪ ಕಡಿಮೆ ಆಗಿದೆ. ಪೈಪೋಟಿ ಕೊಟ್ಟಿದ್ದಾರೆ ಸರ್. ಏನಿಸ್ತದೆ ಈಗ ಹೊಸ ಅಧಿಕಾರ ಸ್ವೀಕಾರ ಮಾಡಿದೀರಿ ಸರ್? ಅಧಿಕಾರ ಅಲ್ಲ ಸರ್, ಇದು ಜವಾಬ್ದಾರಿ ಅಂತ ಅನ್ಕೊಂಡಿದ್ದೀನಿ. ಸವಾಲುಗಳು ಜಾಸ್ತಿ ಇದಾವೆ, ಸವಾಲುಗಳು ಜಾಸ್ತಿ ಇದಾವೆ, ನಿಭಾಯಿಸ್ಕೊಂಡು ಹೋಗ್ತೀವಿ. ಸಂಘಟನೆ ಶಕ್ತಿ ಏನೋ ಅಂತ ತೋರಿಸ್ತೀವಿ ಸರ್. ಅವರು ನಿಮಗೆ ಪೈಪೋಟಿ ಕೊಟ್ಟಿದ್ದಾರೆ ಸರ್, ಸುಮಾರು 30 ಮತಗಳು ಬಂದಿದೆ. ಖಂಡಿತ ಕೊಟ್ಟಿದ್ದಾರೆ. ಮುಂದೆ ಅವರೊಟ್ಟಿಗೆ ನೀವು ಸೇರಿ ಅವ್ರನ್ನ ವಿಶ್ವಾಸ ಸರ್. ಇದು ಚುನಾವಣೆ ಅಷ್ಟೇ, ಇದು ಇದಾದ್ಮೇಲೆ ನೌಕರರೆಲ್ಲ ಒಂದೇ. ನೌಕರರ ಸ್ನೇಹಿ ಅಂದ್ರೆ ನೌಕರರೆಲ್ಲ ಒಂದೇ. ಅವರು ನಾವು ಅನ್ನೋದೇನಿಲ್ಲ, ಇಲ್ಲಿ ಬಣಗಳಿಲ್ಲ, ನಾವೆಲ್ಲ ನೌಕರರ ವರ್ಗದವರು.
ಅದ್ರ ಪ್ರಕಾರ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಈ ಮೂಲಕ ಹೇಳ್ತಾ ಇದೀವಿ. ಜಿದ್ದಾಜಿದ್ದಿನ ಪೈಪೋಟಿ ಇತ್ತು ಎಲೆಕ್ಷನ್ ಟೈಮಲ್ಲಿ, ಚುನಾವಣೆ ಅಂದ್ರೆ ಯಾವತ್ತು ಜಿದ್ದಾಜಿದ್ದಿನ ಇರುತ್ತೆ ಸರ್. ನಾವು ಅದನ್ನ ಮರೆತು ಏನು ಕೆಲಸ ಮಾಡಬೇಕು, ಸಂಘಟನೆ ಶಕ್ತಿ ಬಗ್ಗೆ ನಾವು ಯೋಚನೆ ಮಾಡಬೇಕು, ಅದ್ರ ಬಗ್ಗೆ ನಮ್ಮ ಆದ್ಯತೆ ಮೊದಲಿಗೆ ಕಟ್ಟಡ ನಿರ್ಮಾಣ ಮಾಡಬೇಕು, ನಮ್ಮ ನೌಕರರ ಸುಜಾಜಿತ ಕಟ್ಟಡ ಮಾಡಬೇಕನ್ನೋದು ಮೊದಲನೇ ಆದ್ಯತೆಯಲ್ಲಿ ಇಟ್ಟುಕೊಂಡಿದ್ದೀವಿ. ಶುರು ಮಾಡ್ತೀವಿ ಫಸ್ಟ್ ಮೀಟಿಂಗ್ ಆದ್ಮೇಲೆ, ಮೊದಲನೇ ಮೀಟಿಂಗ್ ಅಲ್ಲಿ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಎಲ್ಲ ಏನಿದ್ದಾರೆ, ನಮ್ಮ ಎಲ್ಲ ಟೀಮ್ ಇದಾರೆ, ನಮ್ಮ ತಾಲೂಕು ಅಧ್ಯಕ್ಷ ಮುನೇಗೌಡರು ಎಲ್ಲರೊಟ್ಟಿಗೆ ಕೂತು ಎಲ್ಲಾ ನೌಕರರೊಟ್ಟಿಗೆ ಎಲ್ಲಾ ನೌಕರ ಸಂಘದ ನಿರ್ದೇಶಕರೊಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಿ ಸಂಘಟನೆ ಶಕ್ತಿ ಏನಂತ ಇವನೇ ತೋರಿಸ್ತಾರೆ.